ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಉದ್ಯೋಗ ವಿದ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಪ್ರೇಮ ವಿಚಾರ ಗಂಡ ಹೆಂಡತಿ ಜಗಳ ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹಾಯ್ ಸ್ನೇಹಿತರೆ ನಮಸ್ಕಾರ ಇದು ಗುಡ್ ನ್ಯೂಸ್ ಅಂದರೆ ಹೌದು ಇಷ್ಟು ದಿನ ಕಾದಿದ್ದಕ್ಕೂ ಕೂಡ ಕೊನೆಗೂ ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿದೆ ಬರೀ ಕೆಟ್ಟ ಸುದ್ದಿಗಳನ್ನ ಕೇಳಿ ಎರಡ್ ಸಾವಿರದ ಇಪ್ಪತ್ತು ಯಾಕಪ್ಪ ಬಂತು ಅಂದಂತಹ ಇದ್ದ ಸಮಯದಲ್ಲಿ ಇದೀಗ ಅವರ ಕಡೆಯಿಂದ ರಾತ್ರಿವೋರಾತ್ರಿ ಭಾರಿ ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಚಿರು ಸರ್ಜಾರ್ ಅವರ ಹುಟ್ಟುಹಬ್ಬ ಇದ್ದ ಕಾರಣ ಅಂದೆ ಮೇಘನಾರವ್ರಿಗೆ ಡೆಲಿವರಿ ಆಗುತ್ತೆ ಮತ್ತು ಅಂದೆ ಮರಿಚಿರುವಿನ ಆಗಮನವಾಗುತ್ತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಇದು ಚೆರೂ ಸರ್ಜಾರವರ ಹುಟ್ಟಿದ ದಿನದಂದು ಸಾಧ್ಯವಾಗಿಲ್ಲ ಆದರೆ ಶುಭ ಸೋಮವಾರ ಇಂದು ಬೆಳಂಬೆಳಗ್ಗೆನೆ ಇದು ಸಾಧ್ಯವಾಗಿದೆ ಅಂತಾನೆ ಹೇಳಬಹುದು ಹಾಗಾದರೆ ಏನಿದು ಗುಡ್ ನ್ಯೂಸ್ ಮೆಗಣರವ್ರಿಗೆ ಮಗು ಆಯ್ತಾ ಏನಿದು ಸುದ್ದಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಚಿರು ಇಲ್ಲದ ಮೇಘನಾ ಬಾಳಲ್ಲಿ ಇನ್ನೂ ಕೂಡ ಗುಡ್ ನ್ಯೂಸ್ಗಳೇ ಸಿಗುತ್ತಿರಲಿ ಅಂತ ನೀವು ಕೂಡ ಭಾವಿಸುವುದಾದರೆ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನೀವಿ ನಮ್ಮ ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ನೆನೆ ಚಿರು ಸರ್ಜಾ ಹುಟ್ಟುಹಬ್ಬ ಇದ್ದ ಕಾರಣ ಮತ್ತು ಮೆಘನಾ ಇದೀಗ ಟೈಮ್ ಆಗಿರುವ ಕಾರಣ ನಿನ್ನೆನೆ ಡೆಲಿವರಿ ಆಗುತ್ತೆ ಅಂತ ಎಲ್ಲ ಕಡೆ ಹೇಳಲಾಗ್ತಿತ್ತು ಆದರೆ ನಿನ್ನೆ ಚೆರೂರವರು ಹುಟ್ಟಿದ ಹಬ್ಬ ಪ್ರಯುಕ್ತ ಮೆಘನಾರವರು ಚಿರೂರವರ ಸಮಾಧಿ ಬಳಿ ಹೋಗಿ ಎಲ್ಲ ಪೂಜೆಗಳನ್ನ ನೆರವೇರಿಸಿ ಚಿರುರವರಿಂದ ತಮಗೆ ಮತ್ತು ಹುಟ್ಟುವ ಮಗುವಿಗೆ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ ಹೌದು ಈ ಒಂದು ಸಮಯದಲ್ಲಿ ಮೇಘನಾ ಮಾತನಾಡಿ ಚಿರೂರವರು ಯಾವಾಗ ಬರಬೇಕು ಅನಿಸುತ್ತೋ ಅವರು ಆವಾಗ ಬರ್ತಾರೆ ಅವ್ರಿಗೆ ಇಷ್ಟು ಅಂದರೆ ಇಷ್ಟ ಬಂದಂತಹ ಟೈಮ್ನಲ್ಲಿ ಹೊರಬರುತ್ತಾರೆ ಅಂತ ಹೇಳಿದ್ರು ಅದು ಚಿರೂರವರ ಇಷ್ಟ ಚಿರೂರವರು ಇವತ್ತು ಬೇಕಾದರೂ ಬರಬಹುದು ಅಥವಾ ನಾಳೆ ಬೇಕಾದರೂ ಬರಬಹುದು ಅಂತ ಹೇಳಿದರು ಆದರೆ ಮೇಘನಾರವರ ಅಪ್ಪ ಸುಂದರರಾಜವರು ಮಾತನಾಡಿದ್ದು ಮೇಘನಾರವರು ಇಂದು ಆಸ್ಪತ್ರೆಗೆ ಅಡ್ಮಿಟ್ ಆಗುವುದಿಲ್ಲ ಇಂದು ಮಗುವಿನ ಜನನಾಗುವುದಿಲ್ಲ ಅಂತ ಹೇಳಿದರು ಆದರೆ ಇದೀಗ ಇದೆಲ್ಲವೂ ಕೂಡ ಬದಲಾಗಿದ್ದು ರಾತ್ರೋ ರಾತ್ರಿ ಮೇಘನಾರವರು ಭಾರಿ ದೊಡ್ಡ ಗುಡ್ ನ್ಯೂಸ್ ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ ಹೌದು ನಿನ್ನೆ ರಾತ್ರಿ ಸಣ್ಣದಾಗಿ ಮೇಘನಾರ ಅವ್ರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ರಾತ್ರಿನೇ ಹೋಗಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ ಇನ್ನು ಇಡೀ ರಾತ್ರಿ ಎಲ್ಲ ಮೇಘನಾರವ್ರಿಗೆ ಅಬ್ಸರ್ವೇಷನ್ ನಲ್ಲಿ ಇಡಲಾಗಿದ್ದು ಇದೀಗ ಬೆಳೆ ಬೆಳಗ್ಗೆ ಸರಿಯಾದ ಸಮಯವನ್ನ ನೋಡ್ಕೊಂಡು ಡೆಲಿವರಿ ಮಾಡಲಾಗುತ್ತೆ ಎಂಬ ಸುದ್ದಿ ಕೂಡ ಬಂದಿದೆ ಹೌದು ಸರ್ಜಾ ಕುಟುಂಬದವರು ಮೊದಲೇ ದೈವ ಭಕ್ತರು ಅದರಲ್ಲೂ ಕೂಡ ಆಂಜನೇಯನ ಪರಮ ಭಕ್ತರು ಈ ಒಂದು ಕಾರಣದಿಂದಾಗಿ ಸರಿಯಾದ ಸಮಯವನ್ನ ನೋಡಿಕೊಂಡು ಆ ಒಂದು ಸಮಯಕ್ಕೆ ಡೆಲಿವರಿ ಮಾಡಲಾಗುತ್ತದೆ ಒಟ್ನಲ್ಲಿ ಸ್ನೇಹಿತರೆ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಈ ಒಂದು ಸುದ್ದಿ ಅಧಿಕೃತವಾಗಿ ಪ್ರಕಟವಾಗಲಿದ್ದು ಈ ಒಂದು ಗುಡ್ ನ್ಯೂಸ್ಗಾಗಿ ಇಡೀ ಕರ್ನಾಟಕವೇ ಕಾಯುತ್ತಿದೆ ಇದ್ರ ಬಗ್ಗೆ ನೀವೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಬೆಳೆಸಿಕಾಗಿ ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ ದಿನ ಸ್ನೇಹಿತರೆ ಒಂದು ಮುಖ್ಯವಾದ ವಿಚಾರ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಉದ್ಯೋಗ ವಿದ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿಯಿಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಪ್ರೇಮ ವಿಚಾರ ಗಂಡ ಹೆಂಡತಿ ಜಗಳ ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ